ವೇದಿಕೆಯಲ್ಲಿರುವ ಧರ್ಮಗುರುಗಳೇ, ಪ್ರಥಮ ಪ್ರಜೆಯಾದ ಪ್ರಾಣೇಶ್ವರೇ, ರಾಲ್ಫಿ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಸತ್ ಪ್ರಜೆಗಳೇ, ನಿಜವಾಗಿ ಈ ಕಾರ್ಯಕ್ರಮ ಒಂದು ಧಾರ್ಮಿಕ ಕಾರ್ಯಕ್ರಮ. ಊರು 2 ವರ್ಷಕ್ಕೊಮ್ಮೆ ಒಂದು ಮುಖ್ಯವಾದ ಒಂದು ಮಾತನ್ನು ಹೇಳಿದ್ರು, ಸೌಹಾರ್ದಕ್ಕಾಗಿ 2 ವರ್ಷಕ್ಕೊಮ್ಮೆ ನಡೆಯುವಂತ ಊರು ಕಾರ್ಯಕ್ರಮ. ಖಂಡಿತ ನಾವು ಧಾರ್ಮಿಕವಾಗಿ ಬೆಳೆದ್ರೆ ಅದೇ ಸೌಹಾರ್ದ. ಧಾರ್ಮಿಕವಾಗಿ ನಾವು ಎಷ್ಟು ಬೆಳೆಯುತ್ತೇವೆ, ನಮ್ಮ ಮಕ್ಕಳಿಗೆ ಧಾರ್ಮಿಕವಾಗಿ ನಾವು ಎಷ್ಟು ಕಲಿಸ್ತೇವೆ, ಅದು ಖಂಡಿತ ನಮ್ಮ ಸಮಾಜಕ್ಕೆ ಸೌಹಾರ್ದತೆಯನ್ನು ನೀಡಿದಂತೆ. ಯಾವಾಗ ನಮ್ಮ ಧರ್ಮವನ್ನು ನಾವು ಮರೆಯುತ್ತೇವೆಯೋ ಆವಾಗ ಸೌಹಾರ್ದತೆಯನ್ನು ನಾವು ಮರೆತಂತೆ. ಇದು ಯಾಕೆ ಹೇಳ್ತೇನೆ ಅಂದ್ರೆ, ಹಿಂದಿನವರು ನಮ್ಗೆ ಆಗಿ ಕೊಟ್ಟಂತ ಮಾರ್ಗದರ್ಶನ ಎಂದ್ರೆ, ನಾವು ಆಕಾಶವನ್ನು ದೇವರೆಂದು ಹೇಳ್ತೇವೆ, ಭೂಮಿಯನ್ನು ದೇವರೆಂದು ಪೂಜಿಸ್ತೇವೆ, ನೀರು, ಗಾಳಿ, ಬೆಂಕಿ ಯಾವುದಿದ್ದರೂ ಅದು ನಮ್ಮ ಧರ್ಮ, ಅದು ನಮ್ಮ ದೇವರು. ಹಿಂದೂ ಇರ್ಬೋದು, ಮುಸಲ್ಮಾನರು ಇರ್ಬೋದು, ಕ್ರೈಸ್ತರು ಇರ್ಬೋದು, ಮೂರು ಧರ್ಮದವರು ಇಲ್ಲಿದ್ದಾರೆ. ಮೂರು ಧರ್ಮಕ್ಕೂ ಮೂರು ರೀತಿಯ ಧರ್ಮ ಉಂಟು. ಭಗವದ್ಗೀತೆ ಹಿಂದೂಗಳಿಗೆ, ಖುರಾನ್ ಮುಸಲ್ಮಾನರಿಗೆ, ಬೈಬಲ್ ಕ್ರಿಶ್ಚಿಯನ್ರಿಗೆ. ಯಾವ ಧರ್ಮ ಸಹ ಯಾರಿಗೂ ಹೇಳಲಿಲ್ಲ, ನೀವು ಪೈಪೋಟಿ ಮಾಡಿಕೊಳ್ಳಿ, ನೀವು ಧರ್ಮದ ಬಗ್ಗೆ ಜಗಳ ಮಾಡಿಕೊಳ್ಳಿ, ಸಮಾಜದಲ್ಲಿ ಸೌಹಾರ್ದ ಕೆಡಿಸಿಕೊಳ್ಳಿ, ಯಾವುದು ಹೇಳಿಲ್ಲ. ನಾವು ಧರ್ಮಕ್ಕಿಂತ ಹೆಚ್ಚು ಯಾವಾಗ ಹೋಗ್ತೇವೋ ಆಗ ಸೌಹಾರ್ದವನ್ನು ಕೆಡಿಸಿಕೊಳ್ಳಿ. ಧರ್ಮಗುರುಗಳು ಇದ್ದಾರೆ, ಅವರ ಎದುರುಗಳು ನಾವೆಲ್ಲ ಮಕ್ಕಳು. ಅವರ ಮಾರ್ಗದರ್ಶನದಲ್ಲಿ ಧರ್ಮದ ಬಗ್ಗೆ ನಾವು ತಿಳ್ಕೊಂಡ್ರೆ ನಮ್ಗೆ ಏನು ಧರ್ಮ ಗೊತ್ತಿಲ್ಲ. ಯಾಕಂದ್ರೆ ಅವರು ಧರ್ಮವನ್ನು ಕಲಿತು ಧರ್ಮಗುರುಗಳಾದವರು. ನಾವು ಧರ್ಮದ ಬಗ್ಗೆ ತಿಳಿದವರು, ಅವರಿಂದ ತಿಳ್ಕೊಂಡವರು. ಅವರಿಂದ ತಿಳ್ಕೊಂಡ ಧರ್ಮವನ್ನು ಪ್ರಸಾರ ಮಾಡಿದ್ರೆ ಅದು ಧರ್ಮ ತಿಳ್ಕೊಂಡಾಗ. ಈಗಿನವರು ಆಗಲ್ಲ, ನಾವು ಎಲ್ಲ ಧರ್ಮ ರಕ್ಷಕರು, ನಾವು ಎಲ್ಲ ಧರ್ಮವನ್ನು ತಿಳ್ಕೊಂಡವರು, ನಮ್ಗೆ ನಾವೇ ಧರ್ಮ ಪಾಲಕರು. ಇದರಿಂದ ಸೌಹಾರ್ದದಿಂದ ಕೆಡಿಸಿಕೊಳ್ತಿದ್ದೇವೆ. ಮೊದಲು ನಮ್ಗೆ ದೇವರು ಯಾರು ಎಂಬುದು ಮೊದಲು ನಾವು ತಿಳ್ಕೊಳ್ಬೇಕು. ದೇವರು ಧರ್ಮದಲ್ಲಿ ಇರುವುದಲ್ಲ, ದೇವರು ನಮ್ಮ ಹೃದಯದಲ್ಲಿದ್ದಾರೆ, ಅದೇ ನಮ್ಮ ಭಗವಂತ. ಹಿಂದೂಗಳಿಗೂ ಒಬ್ಬನೇ ದೇವ, ಮುಸಲ್ಮಾನರಿಗೂ ಒಬ್ಬನೇ ದೇವ, ಕ್ರೈಸ್ತರಿಗೂ ಓದಿದ್ರು, ಅವರವರ ಧರ್ಮಕ್ಕೆ ಎಲ್ಲರೂ ದೇವರಿದ್ದಾರೆ. ಹೆಸರು ಮಾತ್ರ ಬೇರೆ ಬೇರೆ, ಪೂಜೆ ಮಾತ್ರ ಬೇರೆ ಬೇರೆ. ಹಿಂದೂಗಳು ಕೈ ಮುಗಿತಾರೆ, ಮುಸಲ್ಮಾನರು ನಮಾಜ್ ಮಾಡ್ತಾರೆ, ಅದೇ ರೀತಿ ಕ್ರಿಶ್ಚಿಯನ್ರು ಅವರ ರೀತಿಯಲ್ಲಿ ಒಂದು ರೀತಿಯಲ್ಲಿ ಸಂಪ್ರದಾಯದಲ್ಲಿ ಧರ್ಮ ಆಚರಣೆ ಮಾಡ್ತಾರೆ. ಅವರವರ ಧರ್ಮದ ಪ್ರಕಾರ, ಅವರವರ ಸಂಪ್ರದಾಯದ ಪ್ರಕಾರ ಧರ್ಮವನ್ನು ಆಚರಿಸ್ತಾರೆ. ಅದರ ಬಗ್ಗೆ ಯಾರು ತಲೆಗೊಳಿಸಿಕೊಳ್ಬೇಕಂತಿಲ್ಲ. ನಮ್ಮ ಧರ್ಮವೇ ಶ್ರೇಷ್ಠ, ನಮ್ಮ ಧರ್ಮವೇ ಪ್ರಾಮುಖ್ಯತೆ. ನಮ್ಮ ಧರ್ಮ ಇಲ್ಲದಿದ್ರೆ ಬೇರೆಯವರು ಬದುಕಿಲ್ಲ. ಅದಕ್ಕಾಗಿ ಪೈಪೋಟಿಕೊಂಡು ರಸ್ತೆಯಲ್ಲಿ ಬೀದಿಯಾಗಿ ಹೋಗುವಂತ ಈ ಪರಿಸ್ಥಿತಿ ನೋಡುವಾಗ ಇದೆಲ್ಲ ನಮ್ಗೆ ಬೇಕಾಗಿರೋ ಆಲೋಚನೆ ಮಾಡಬೇಕು. ನಾವು 2 ವರ್ಷಕ್ಕೊಮ್ಮೆ ಯಜಮಾಡಿ ಕೊಡಿಯಲ್ಲಿ ಸೌಹಾರ್ದಕ್ಕಾಗಿ ಉರುಸ್ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಪ್ರವಚನ ಇದನ್ನು ಕೇಳಬೇಕು. ಕೇವಲ ಒಂದು ಸಭೆ ಉಂಟು, ಉತ್ಸಾಹ ಉಂಟು, ಅದಕ್ಕಾಗಿ ನಾವು ಬಂದು ಹೋಗ್ತೇವೆ ಅಂದಾದ್ರೆ ಅದು ಖಂಡಿತ ಈ ಉರುಸಿಗೆ ಅರ್ಥ ಇಲ್ಲ. ಯಾವುದೇ ಹಿಂದೂಗಳ ಜಾತ್ರೆ ಆಗಲಿ, ಕ್ರೈಸ್ತರ ಜಾತ್ರೆ ಆಗಲಿ, ಅಲ್ಲ ಮುಸಲ್ಮಾನರ ಜಾತ್ರೆ ಆಗಲಿ, ಅಲ್ಲಿ ಬಂದು ಕೇವಲ ಒಂದು ಶೋಕಿಗಾಗಿ ನಾವು ಜನ ಒಟ್ಟುಗೂಡುವುದಕ್ಕಾಗಿ ಬಂದ್ರೆ ಅದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಧಾರ್ಮಿಕವಾಗಿ ತಿಳ್ಕೊಂಡ್ರೆ ಮಾತ್ರ ಅದು ಧಾರ್ಮಿಕ ಕಾರ್ಯಕ್ರಮ. ನಮ್ಮ ಮಕ್ಕಳಿಗೆ ಧರ್ಮದ ಬಗ್ಗೆ ಮನೆಯಲ್ಲೇ ತಿಳಿಸಿ ಈ ರೀತಿಯ ಅನಾಚಾರ, ಅತ್ಯಾಚಾರ, ಭ್ರಷ್ಟಾಚಾರಕ್ಕೆ ನಾವು ಎಡೆಮಾಡಿ ಕೊಡುದು ಬೇಡ. ಈಗ ನಡೆಯುವಂತ ಈ ಸಂಸ್ಕೃತಿ ನಮ್ಗೆ ಒಳ್ಳೇದಲ್ಲ. ಈ ಸಂಸ್ಕಾರ ನಮ್ಮನ್ನು ಶ್ರಮೆ ಮಾಡುವುದಿಲ್ಲ. ದೈವ ದೇವರು ಖಂಡಿತ ನಮಗೆ ಅನ್ಯಾಯಕ್ಕೆ ಬೆಲೆ ಕೊಡುವುದಿಲ್ಲ. ಅದಕ್ಕಾಗಿ ನಾವು ಅನ್ಯಾಯದ ವಿರುದ್ಧ ಸೆಟೆದು ನಿಲ್ಲುವಂತ ಎಲ್ಲ ಧರ್ಮೀಯರನ್ನು ಒಟ್ಟು ಮಾಡಿಕೊಂಡು ಯಾರು ನಮ್ಮ ಧರ್ಮದಲ್ಲಿ ಅನ್ಯಾಯ ಮಾಡುತ್ತಾರ ಅವರು
ಅವರಿಗೆ ಬುದ್ಧಿ ಹೇಳಿ, ಧರ್ಮದಲ್ಲಿ ಈ ರೀತಿ ಉಂಟು, ಧರ್ಮ ನಮಗೆ ಈ ರೀತಿಯ ಬೋಧನೆ ಕಲಿಸಿದೆ. ಎಲ್ಲ ಧರ್ಮದ ಮಕ್ಕಳಿಗೆ ಮನೆಯಲ್ಲೇ ಬೋಧನೆ ಕೊಡುವಂತ, ಧರ್ಮವನ್ನು ಪ್ರಚಾರ ಮಾಡಿಸುವಂತ, ಧರ್ಮದ ಪುಸ್ತಕವನ್ನು ನೀಡುವಂತ ಸಂಸ್ಕೃತಿ ನಮ್ಮ ಮನೆಯಲ್ಲಿ ಬರಲಿ. ಆಗ ಯಾವ ರೀತಿಯ ಗಲಾಟೆ, ಕತ್ತಲೆ, ಸೌಹಾರ್ದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಅದಕ್ಕಾಗಿ ನಾನು ಹೇಳುದು ಒಂದೇ, ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಂದು ತಾಯಿಯ ಮಕ್ಕಳು. ಇದು ನಮ್ಮ ಮಾವನೆ ಮನೆಯಲ್ಲಿ ಹುಟ್ಟಿದ್ರೆ ಯಾವ ರೀತಿಯ ಈ ರಾಮರಾಜ್ಯದ ಕಲ್ಪನೆ, ಗಾಂಧಿಯ ಕಲ್ಪನೆ ಸಕಾರಗೊಳ್ಳುವುದಕ್ಕೆ ಏನು ತೊಂದರೆ ಇಲ್ಲ. ವಿಶ್ವಗುರು ಆಗುವುದರಲ್ಲಿ ಭಾರತಕ್ಕೆ ಏನು ತೊಂದರೆ ಇಲ್ಲ. ನಾವೆಲ್ಲ ಭಾರತೀಯರು, 140 ಕೋಟಿ ಜನಸಂಖ್ಯೆ ಇರುವ ಭಾರತೀಯರು ಸೆಟೆದು ನಿಂತರೆ ಯಾವ ಪ್ರಪಂಚವೂ ನಮಗೆ ಎದುರಲ್ಲ. ನಮ್ಮನ್ನು ರಕ್ಷಿಸಲಿಕ್ಕೆ ನಮ್ಮ ದೇವರು ಎಲ್ಲರೂ ಒಂದೇ ಎಂಬ ಭಾವನೆಯಿಂದ, ಎಲ್ಲರೂ ನೆರೆಮರೆಯನ್ನು ಸಂವರ್ಸದಿಂದ, ಊರನ್ನು ಸಂವರ್ಸದಿಂದ, ದೇಶವನ್ನು ಸಂವರ್ಸದಿಂದ ಪ್ರೀತಿಸುವಂತಹ ಕಲೆಯೇ ಧಾರ್ಮಿಕ ಕಲೆ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.